ಮನೆ ಕಾಮಾಗಿರೋದು ನೋಡಿದ್ರೆ ಸ್ವಾಮಿ ಬರ್ಬೋದಾ? ದೇವ್ರಿಗೆ ಗೊತ್ತು. ಏನಪ್ಪ ಇದು ಸ್ಮೋಕ್ ಎಫೆಕ್ಟ್? ಬರ್ಲಿ, ಇವತ್ತು ಅವನ ಸಿಗ್ದಾಕ್ಬಿಡ್ತೀನಿ. ಏನ್ ರಾಕ್ಷಸಿ ಆಗ್ಬಿಟ್ಟಿದಳೆ ತಾತ ಇಲ್ಲಿ. ಓಹೋ, ಚಿತ್ರಗುಪ್ತ ಸೇಮ್ ಕ್ಯಾರೆಕ್ಟರ್. ಅಮ್ಮ ಇಲ್ಲಿ ಬರ್ಲಿ, ಚುಚ್ಚುಬಿಡ್ತೀನಿ. ಅಮ್ಮ ಸರಸ್ವತಿ ನೀನೇ ಕಾಪಾಡ್ಬೇಕು. ಪಾಪಿ, ನಿನ್ ಗಾಡಿನ ಗ್ಯಾರೇಜ್ ಬಿಟ್ಟಿದ್ರಿ ಕಣೆ. ಗ್ಯಾರೇಜ್ ಚುಚ್ಚು ಚುಚ್ಚು. ಏ ತಾತ ಸುಮ್ಮನೆ ಇರೋ, ಇಂಜಿನ್ ಆಯಿಲ್ ಚೇಂಜ್ ಮಾಡಕ್ ಕೊಡ್ತೀನಿ ಕಣೆ. ನಾಳೆ ತಂದ್ಕೊಂಡ್ಬಿಡ್ತೀನಿ. ಯಾಕೋ ಡೌಟು ಮಮ್ಮಿ. ಮಾವಯ್ಯ ಹಸುಳೆ ಅಂತೆ ಆಡಬೇಡಿ ಮಗು. ಡಾಕ್ಟರ್ ತಲೆಯ ಜೆರಾಕ್ಸ್ ತೆಗೆದರೆ? ಅಮ್ಮ ಅದು ಜೆರಾಕ್ಸ್ ಅಲ್ಲ, ಎಕ್ಸ್ರೇ. ಓ ಸಾರಿ. ಓಕೆ, ತಲೆಗೆ ಏಟ್ ಆಗಿದೆ ಅಂದ್ರೆ ನನ್ ಗಾಡಿನ ಲಾರಿ ಕೆಳಗೋ ಕಾರ್ ಕೆಳಗೋ ನುಗ್ಸಿರ್ತ್ಯಾ? ಅಮ್ಮ ತಾಯೇ, ನಿಜವಾಗ್ಲಿಲ್ಲ ಕಣೆ, ತಾತಿನ ಮೇಲೆ ಹಣ ಆಗ್ಲೂ ಇಲ್ಲ. ಜೀವ ಹಾಗಿದ್ರೆ ಈ ಜೀವ ಯಮನ ಪಾದಕ್ಕ? ಯಾವನ ಗೊತ್ತು, ಹೋಗೋ. ಅವನ ತಲೆಗೆ ಪೆಟ್ಟಾದಾಗ ಅವನ ಜೊತೆ ನಾನು ಕೂಡ ಇದ್ದೆ. ನಾನ್ ನಂಬಲ್ಲ, ನಡೆಯೋ. ಪ್ರಾತಃ ಕಾಲದಲ್ಲಿ ತಂದು ಬಿಸಾಕುವನು ಏನ್ ಸಿಮ್ಮೆಗಿಲ್ದಿರೋ ಗಾಡಿನೇ ನಿಂದು. ಹಾಗೆ ಮೋ, ನಿನ್ ಮಗ ಪ್ರಳಯ ಅಂತಕ ಬಿಟ್ರೆ ಸಿಗಲ್ಲ, ಇಲ್ಲ ಸಿಕ್ತಾಕ್ ಬಿಡ್ತೀನಿ. ಚುಚ್ಚು ಚುಚ್ಚು. ಏನ್ ಚುಚ್ಚೋದು, ಎಸ್ಕೇಪ್ ಆಗ್ಬಿಟ್ಟಿದಾನೆ. ದೇವರ ಕೊಟ್ಟ ತಂಗಿ ಒಳ್ಳೆ ದೆವ್ವ ತರಾಡ್ತಾ ಇದ್ದಾಳೆ, ಸ್ವಲ್ಪ ಬಿಟ್ರೆ ಮನೆ ಡ್ರಾಮಾ ಕಂಪ್ಲೀಟ್ ಮಾಡ್ಬಿಡ್ತಾಳೆ. ಸದ್ಯ ತಪ್ಸ್ಕೊಂಬಿಟ್ಟೆ.